ಈಗ ಕನ್ಫ್ಯೂಷನ್ ಯಾಕೆ ಮಾಡ್ತಾಯಿದ್ದಾರೆ ಅಂತ ನನಗೆ ಗೊತ್ತಾಗಲ್ಲ. ಯಾಕೆಂದರೆ ಚೀಫ್ ಸೆಕ್ರೆಟರಿಯವರ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರ್ಯಾರು ಹೊರಗೆ ಬರ್ಬೋದು ಅಂತ. ನಾಳೆ ನಾಡಿದು ಯಾರೂ ಹೊರಗೆ ಬರಬಾರ್ದು ಅಂತ ಅದೇ ಉದ್ದೇಶ ಇದೆ. ಯಾಕೆಂದರೆ ಜನರದು ಓಡಾಟ ಇದ್ದಾಗ ಆವಾಗ ಈ ಸಮಸ್ಯೆ ಈ ಸೋಂಕು ಜಾಸ್ತಿ ಹರಡ್ತದೆ. ಹೊರಗೆ ಬರೋದು ನಾಳೆ ಜನ ಅದು ಪ್ರಯತ್ನ ಅದು ಕೂಡ ಅವಶ್ಯಕತೆನೇ ಇರಬಾರ್ದು. ಅವರು ಏನಾದರೂ ಮಾಡೋಕ್ಕೆ ಏನಾದ್ರು ಇದ್ದರೆ ಅವರು ಸೋಮವಾರ ಆದಮೇಲೆ ಮಾಡ್ಕೊಳ್ಳಿ, ಮುಂಚೆ ಮಾಡಬೇಕಾಗಿತ್ತು ಇಲ್ಲ ಆಮೇಲೆ ಮಾಡಬಹುದು. ಆದಷ್ಟು ಅಲ್ಲಿ ಹೊರಗಡೆ ಬರಬಾರ್ದು ಅಂತ ಇದೇ ಅವ್ರದ್ದು ಪ್ರಯತ್ನ ಇರಬೇಕು. ಸರ್, ಈಗ ಅಂತರ್ ಜಿಲ್ಲೆಗಳಿಗೆ ಓಡಾಟ ಮಾಡಲಿಕ್ಕೆ ಬಸ್ಗಳ ವ್ಯವಸ್ಥೆ ಕೂಡ ಕಲ್ಪಿಸಿದಂಥದ್ದು, ಹಾಗಾಗಿ ಒಂದಷ್ಟು ವಾಹನಗಳು ಓಡಾಡ ಇಲ್ಲ. ಈಗ ಯಾರು ಹೋಗೋದ್ರೆ ಅಂತ ಎಮರ್ಜೆಂಟ್ ಇದ್ರಕ್ಕಿಂತ ನೀವು ಪ್ಲಾನಿಂಗ್ ಮಾಡಿಕೊಂಡು ಇವತ್ತು ರಜಾ ಶುರು ಆಗ್ತಾ ಇದೆ ನಾಳೆ ನಾಡಿದು ಹೋಗೋರಿದ್ರೆ ಇವತ್ತು ಹೋಗ್ಬೋದಲ್ಲ ಅಂತ ಭಾಳ ವಿಶೇಷವಾದ ಅಂಥ ಪರಿಸ್ಥಿತಿ ಏನಾದರೆ ಆವಾಗ ಸೂಕ್ತವಾದ ಅದಕ್ಕೆ ಸ್ಥಳೀಯ ಅಧಿಕಾರಿಯವರಿಗೆ ಅವರು ಕಾರಣ ತೋರಿಸಿ ಹೋಗ್ಬೋದು. ಮೆಡಿಕಲ್ ಎಮರ್ಜೆನ್ಸಿ ಇದೆ ಅದಕ್ಕೆ ಹೋಗ್ಬೋದು, ಬೇರೆ ಏನಾದರೂ ಕಾರಣ ಇದೆ ಅದಕ್ಕೆ ಅವರು ಸ್ಪಷ್ಟ ಸರಿಯಾದ ರೀತಿಯಿಂದ ಅಲ್ಲಿ ಕಾರಣ ಜನರಿಗೆ ಹೇಳಿ ಅಲ್ಲಿ ಕನ್ವಿನ್ಸ್ ಮಾಡಬೇಕಾಗತ್ತದೆ. ಅದಕ್ಕೆ ನಾವು ನಾಳೆ ಯಾರು ಹೊರಗೆ ಹೊರಗೆ ಸುಮ್ಮನೆ ಅನ್ನೆಸರಿ ಬರಬಾರ್ದು ಅಂತ ನಮ್ಮದು ಸಂಪೂರ್ಣವಾಗಿ ಅದಕ್ಕೆ ಪ್ರಯತ್ನ ಇರುತ್ತದೆ. ಸೊ ನಾನು ಈಗಲೇ ಹೇಳ್ತೀನಿ, ನಾಳೆ ಯಾರು ಹೊರಗೆ ಬರಬಾರ್ದು. ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಆದೇಶದಲ್ಲಿ ಅವರೇ ಮಾತ್ರ ಹೊರಗೆ ಬರ್ಬೋದು ಅಷ್ಟೇ. ಇಲ್ಲ ಇರಲ್ಲ, ಇದು ಎಸೆನ್ಷಿಯಲ್ಸ್ಗೆ ಯಾವ ಕಾನೂನು ಪ್ರಕಾರ ಈ ಸಲ ಈ ಮಾಡಿರೋ ಆದೇಶ ಭಾಳ ಸ್ಪಷ್ಟವಾಗಿದೆ. ಇದಕ್ಕೆ ಈ ಆದೇಶದಿಂದ ಯಾವ ಥರದ್ದು ಇದಕ್ಕೆ ಗೊಂದಲ ಇರಲಿಕ್ಕೆ ಅವಕಾಶವೇ ಇಲ್ಲ. ಜನ ಸರಿಯಾಗಿ ಇದನ್ನು ಅರ್ಥ ಮಾಡಬೇಕು ಮತ್ತು ಹೊರಗಡೆ ಬರಲಿಕ್ಕೆ ನೆಪ ಇದಕ್ಕೆ ಯಾವ ಥರ ನೆಪ ಹುಡುಕಬಾರ್ದು ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಸರ್, ಒಂದು ವೇಳೆ ಅನಗತ್ಯವಾಗಿ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಆಕ್ಷನ್ ಏನಿರುತ್ತೆ? ಇಲ್ಲ, ಆ್ಯಕ್ಷನ್ದು ನೋಡಿ ಪ್ರತಿಯೊಂದು ನಮಗೆ ಹೇಳೋದು ಆ್ಯಕ್ಷನ್ ಇವ್ರಿಗೆ ಕಾನೂನು ರೀತಿ ಅವ್ರಲ್ಲಿ ಏನು ಫೈನ್ ಆಗಬೇಕು, ಕೇಸ್ ಆಗಬೇಕು, ಗಾಡಿ ಸೀಸ್ ಆಗಬೇಕು, ಜಪ್ತಿ ಆಗಬೇಕು, ನಾವು ಕ್ರಮ ತಗೊಳ್ತೀವಿ. ಅವರು ಹೊರಗೆ ಬರಬಾರ್ದು. ಆಮೇಲೆ ಒಂದು ವಿಷಯನ ನಿಮಗೆ ಹೇಳ್ತೀನಿ, ಜನ ಅರ್ಥ ಮಾಡ್ಕೋಬೇಕು. 25,000 ಜನ ಈಗ ಸೋಂಕಿನಿಂದ ಪೀಡಿತ ಆಗ್ತಾಯಿದ್ದಾರೆ, ಇವತ್ತು ನಿನ್ನೆ ಆಗಿದ್ದಾರೆ, ಈ ದಿವಸ ಇದು ಹರಡ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನಾವೆಲ್ಲ ಜವಾಬ್ದಾರಿಯುತಾಗಿ ಮನೆಯಲ್ಲಿ ಇದ್ದು ಈ ಟ್ರಾನ್ಸ್ಮಿಷನ್ ಚೇನ್ ಏನು ಆಗ್ತಾ ಇದೆ ಇದಕ್ಕೆ ನಾವು ನಿಲ್ಲಿಸಬೇಕಾಗುತ್ತದೆ. ಇದಕ್ಕೆ ತಾವೇ ಎಲ್ಲ ಸಹಕಾರ ಕೊಟ್ಟು ತಮ್ಮ ಮನಸ್ಸಿಂದ ನಾವು ನಮಗೆ ಸಹಕಾರ ಕೊಡಬೇಕು. ಮತ್ತು ನಾವು ತಪ್ಪು ಮಾಡಬಾರ್ದು, ಬೇರೆ ಯಾರು ತಪ್ಪು ಮಾಡಿದೆ ಅವರು ಕೂಡ ನಾವು ನಿಲ್ಲಿಸಬೇಕಾಗುತ್ತದೆ. ಅದು ಮಾಡದೆ ನಾವು ಹೊರಗೆ ಹೇಗೆ ಬರಬೇಕು ಆ ಬಗ್ಗೆ ಯಾಕೆ ಚಿಂತನೆ ಮಾಡಬೇಕು ಅಂಥ ಪರಿಸ್ಥಿತಿ ಇದ್ದಾಗ. ಈಗ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಅಲ್ಲ, ಅದಕ್ಕೆ ಸಂಪೂರ್ಣ ವ್ಯವಸ್ಥೆ ಇದೆ, 108 ಇದೆ, ಎಲ್ಲ ಯಾರು ಬಂದು ಮಾಡ ಅದಕ್ಕೆ ಯಾರು ಸ್ಪಂದಿಸ್ತಾರೆ. ಏನಾದರೂ ಅಂತ ತುರ್ತು ಎಮರ್ಜೆನ್ಸಿ ಆಗಿಬಿಟ್ರೆ 112 ಹೇಳಿ ನಮ್ಮವರೇ ಬಂದು ಸಹಾಯ ಮಾಡ್ತಾರೆ, ಅದಾಗುತ್ತದೆ. ಮತ್ತು ಕೆಲವು ವಾಲಂಟಿಯರ್ಸ್ಗಳು ಸ್ಥಳೀಯ ವಾಲಂಟಿಯರ್ಸ್ಗಳು ಮುಂದೆ ಬಂದು ಬರ್ತಾಯಿದ್ದಾರೆ ಅಂದರೆ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಅವರು ಜನರಿಗೆ ಈ ಬಗ್ಗೆ ಏನಾದರೂ ಸಹಾಯ ಇದ್ದರೆ ಅವರು ಮಾಡೋಕ್ಕೆ ಅವ್ರು ರೆಡಿ ಇದ್ದಾರೆ. ಈ ಥರ ಎಲ್ಲ ವ್ಯವಸ್ಥೆ ಇದೆ. ಇಲ್ಲ, ಈಗ ಸ್ಥಳೀಯ ಆ ಏರಿಯಾ ಒಳಗೇ ಅವ್ರದ್ದು ಮದುವೆ ಮಾಡಲಿಕ್ಕೆ ಆ ಕ್ಷೇತ್ರದಲ್ಲಿ ಹೋಗಬೇಕು, ಮನೆಯಿಂದ ಕಲ್ಯಾಣ ಮಂಟಪ ನಡ್ಕೊಂಡು ಹೋಗಿದ್ರೆ ಒಂದು ವಿಷಯ ಬೇರೆ. ನನಗೆ ಕೆಲವು ಕೇಳಿದ್ದಾರೆ, ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಒಂದು ದಿವಸ ಮುಂಚೆನೇ ಅಂದರೆ ಶುಕ್ರವಾರನೇ ಅಲ್ಲಿ ವಾಸ ಮಾಡಿ ಮತ್ತು ಶನಿವಾರ ಸೋಮವಾರ ಬೆಳಗ್ಗೆ ಅಲ್ಲಿಂದ ಹೋಗಿ ಅಂತ ನಂದು ಎಲ್ಲರಿಗೆ ಸಲಹೆ ಇದೆ. ಈ 50 ಜನ ಒಂದು ಕಾರ್ಡ್ ತಗೊಂಡು ಅದೇ ನಾವು ಇಡೀ ಊರಲ್ಲಿ ತಿರುಗಾಡಿದೆ ಅದಕ್ಕೆ ಹೇಗಾಗುತ್ತದೆ? ಹೋದ ಸಲ ಕೆಲವು ನಮ್ಮ ಗಮನಿಗೆ ಬಂದಿದ್ದಂದರೆ ಸುಮ್ಮನೆ ಇದು ಬೇರೆ ಕಂಪನಿಗಳು ಹೆಸರಿನಲ್ಲಿ ಪಾಸ್ ತಗೊಂಡು ಆಮೇಲೆ ಈ ಹೋಮ್ ಡೆಲಿವರಿ ಐಟಮ್ಸ್ಗೆ ಹೆಸರು ಕಂಪನಿಗಳದು ಟೀ ಶರ್ಟ್ ಹಾಕ್ಕೊಂಡು ಓಡಾಡಿದ್ದಾರೆ ಅಂತ ಇದು ಕೂಡ ಪ್ರಸಂಗ ಬಂದಿದೆ. ಅದಕ್ಕೆ ಯಾವ ಥರದ್ದು ಆ ಥರ ಅವಕಾಶ ಆಗಲಿಕ್ಕೆ ಬಿಡಲ್ಲ. ನಿಜವಾಗಲೂ ಯಾರಿಗೆ ಯಾವುದು ಒಳ್ಳೆಯ ಉದ್ದೇಶ ಇದ್ದರೆ, ಯಾರಿಗೆ ಭಾಳ ಅತಿವಶ್ಯಕ ಇದ್ದರೆ ಅದಕ್ಕೆ ತೊಂದರೆ ಆಗಲ್ಲ. ಇಂಪರ್ಸನೇಷನ್ ಮಾಡೋರಿಗೆ ಏನು ಕ್ರಮ ಕೈಗೊಳ್ತೀರಿ? ಇಲ್ಲ, ಅರೆಸ್ಟ್ ಅರೆಸ್ಟ್ ಅರೆಸ್ಟ್. ಆದರೆ ಏನೋ ನೋಡಿ, ಇದಕ್ಕೆ ಅರ್ಥ ಮಾಡ್ಕೋಬೇಕು. ಈ ಥರ ಮಾಡೋರು ನಮ್ಮ ಸಮಾಜದಲ್ಲಿ ಜನರದು ಈಗ ಸುರಕ್ಷತೆ ಬಗ್ಗೆ ಗಮನ ಕೊಡದೆ ಲಕ್ಷ್ಯ ಕೊಡದೆ ಈ ಥರ ಈ ಥರಕ್ಕೆ ಭಾಳ ಲಘುವಾಗಿ ಯಾರು ಪಡಗಳಿಸ್ತಾರೆ ಅವ್ರ ಮೇಲೆ ನಾವು ಕಠಿಣವಾದ ಕ್ರಮ ತಗೊಳ್ತೀವಿ. ಈ ವ್ಯವಸ್ಥೆಯನ್ನು ಮಾಡೋ ಸಲುವಾಗಿ ನಮ್ಮ 1,000 ಜನ ಪೊಲೀಸವರು, BBMP ಅವರ ಅಧಿಕಾರಿಯವರು, ಹೆಲ್ತ್ ವರ್ಕರ್ಸು ಎಲ್ಲ ಇದಕ್ಕೆ ಇಷ್ಟು ಶ್ರಮ ವಹಿಸ್ತಾರೆ. ಯಾರೊಬ್ಬರು ಇದ್ದ ದುಶ್ಚೇಷ್ಟೆ ಮಾಡಿದರೆ ಅವ್ರ ಮೇಲೆ ಕಠಿಣವಾದ ಕ್ರಮವನ್ನು ತಗೊಳ್ತೀವಿ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರದ್ದು ಸಹಕಾರ ಬೇಕು. ಖಂಡಿತ 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 ಸಹಕಾರ ಬೇಕು. ಇದು ಉದ್ದೇಶದ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.